ಸರ್, ನಿಮ್ಮ ಹತ್ರ ಒಂದು ರೆಡ್ ಪೆನ್ ಇದೆಯಾ? ಥ್ಯಾಂಕ್ ಯು ಸರ್. ಸರ್, ಆದರೂ ನೀವು ತುಂಬ ಲಕ್ಕಿ ಸರ್. ನಾನು ನಿಮಗೆ ಹೂವಿನಂತ ಹುಡುಗಿನ ಹುಡುಕೋಣ ಅಂತ ಅಂದ್ಕೊಂಡೆ, ಆದರೆ ನೀವು ನಿಮ್ಮ ಗಾರ್ಡನಲ್ಲೇ ಹೂವಿನ ಬೆಳೀತಾ ಇದ್ದೀರ, ಹೂವಿನ ನೀವೇ ಹುಡ್ಕೊಂಡ್ಬಿಟ್ಟಿದ್ದೀರ, ಅದು ನಿಮ್ಮ ಕ್ಲಾಸ್ನಲ್ಲೇ. ಎಕ್ಸ್ಕ್ಯೂಸ್ ಮೀ ಸರ್. ಯಾವುದಪ್ಪ ಈ ಹೊಸ ಹೂವು? ಸರ್, 50ನೇ ವರ್ಷದ ವಾರ್ಷಿಕೋತ್ಸವದ ಪೇಪರ್ಗೆ ನಿಮ್ ಸಹಿ ಆಗ್ಬೇಕಿತ್ತು. ಸರ್, ನೀವು ಫ್ರೀ ಆದಾಗ ಮಾಡ್ಕೊಡಿ ಸರ್, ಇಲ್ಲೇ ಮಡಗಿರ್ತೀನಿ. ನೋನು, ಈಗಲೇ ಮಾಡ್ಕೊಡ್ತೀನಿ. ಒನ್ ಸೆಕೆಂಡ್. ರಚನಾ, ಯಾಕಮ್ಮಿ ಇನ್ನು ಕ್ಲಾಸ್ಗೆ ಹೋಗಿಲ್ಲ ನೀನು? ರಚನಾ, ಊಟಕ್ಕೆ ಬಿಟ್ಟ ಸಮಯ ಆಯ್ತಲ್ಲ, ಎಲ್ಲರೂ ಹೊಂಟೋದ್ರು. ಎಲ್ಲಿ ಹೋದ್ರು ಎಲ್ಲರೂ ಬಾಯಲ್ಲೂ ಒಂದೇ ಮಾತು, ನಿಮ್ಮ ಅಣ್ಣಂಗೂ ಅನಿಕಂಗೂ ಎಂಗೇಜ್ಮೆಂಟ್ ಅಂತೆ, ಮದ್ವೆ ಯಾವಾಗ? ರಿಷಿ ಸರ್ ಇದಕ್ಕೆಲ್ಲ ಹೇಗೆ ಒಪ್ಕೊಂಡ್ರು? ಇದನ್ನೆಲ್ಲ ನನ್ನ ಹತ್ರ ಕೇಳಿದ್ರೆ ನಾನು ಏನ್ ಹೇಳಲಿಕ್ಕೆಂಪ? ಕೊನೆಗೂ ಆ ಅನಿಕನೇ ಗೆದ್ಬಿಟ್ಲಲ್ಲ, ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲು. ಏಯ್, ಸಿಗರೆಟ್ ಕೊಡು. ಸಿಗರೆಟ್ ಕೊಡು ಅಂದೆ. ಕಾಲೇಜ್ ಒಳಗೆ ಸಿಗರೆಟ್ ಸಿಗಲ್ಲ ಅಂತ ಗೊತ್ತಿಲ್ಲ ನಿಂಗೆ?